ನಿರ್ದೇಶಕರು ಆಗ್ಲೇ ಈ ಸಿನಿಮಾನ ಪ್ರೀತಿ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಕತೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಈ ಸಿನಿಮಾನ ಒಪ್ಕೊಳ್ಳೋಕೆ ಕಾರಣ ಸಾಗರ್ಗೆ ಸಿನಿಮಾ ಮೇಲಿರುವಂತಹ ಪ್ರೀತಿ, ಅವರು ಸಿನಿಮಾವನ್ನ ಪ್ರೀತಿಸಿದಂತ ರೀತಿ. ಈ ಸ್ಕ್ರಿಪ್ಟ್ ಅನ್ನ ಅವರು ಬಹಳ ವರ್ಷಗಳಿಂದ ಕನಸು ಕಂಡಿದ್ರು. ಈ ಸ್ಕ್ರಿಪ್ಟ್ ಅನ್ನ ನನಗೆ ಬಂದು ಕತೆ ಹೇಳಿದಾಗ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಈ ಪಾತ್ರ ನಾನೇ ಮಾಡ್ಬೇಕಾ? ನಾನಂದ್ರೆ ಯಾರು ಬೇಕಾದ್ರೂ ಈ ಪಾತ್ರ ಮಾಡಬಹುದಲ್ವಾ ಅಂತ. ಇಲ್ಲ ಇಲ್ಲ, ನಾನು ಈ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನಿಮ್ಮ ಹೆಸರಿಂದನೇ ಈ ಸ್ಕ್ರಿಪ್ಟ್ ಅನ್ನ ನಾನು ಬರ್ಕೊಂಡಿದ್ದೀನಿ, ಹಾಗಾಗಿ ನೀವು ಮಾಡಲೇಬೇಕು ಅಂತ ಅವ್ರು ಹಿಡಿದಿದ್ದ ಹಠ ಇದೆಯಲ್ಲ, ಆ ಹಠದಲ್ಲೇ ಗೊತ್ತಾಗುತ್ತೆ ಅವ್ರ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ. ಅದೊಂದೇ ಕಾರಣ ನಾನು ಈ ಸಿನಿಮಾದಲ್ಲಿರೋದು. ಹಾಗಂದ ಮಾತ್ರಕ್ಕೆ ಬೇರೇನು ಹೊಸ್ತು ನನ್ನನ್ನು ಅಟ್ರಾಕ್ಟ್ ಮಾಡಲಿಲ್ಲ ಈ ಸಿನಿಮಾದಲ್ಲಿ ಅಂತ ಅಲ್ಲ. ಒಳ್ಳೊಳ್ಳೆ ತಾರಾಗಣ ಇಟ್ಕೊಂಡಿದ್ದಾರೆ, ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂಥ ಒಂದು ಘನತೆ ಇರುತ್ತೆ. ಆ ಪಾತ್ರಗಳಿಗೆ ಅವರವರೇ ಆದ್ರೇ ಅದು ಸರಿ ತೂಗಿಸುತ್ತೆ ಕೂಡ. ಹಾಗೆ ಆಯ್ಕೆಯಲ್ಲೂ ಕೂಡ ಅವರು ಯಾವುದೋ ಕಾಂಪ್ರಮೈಸ್ ಆಗಿಲ್ಲ ಅಂತ ನಾನು ನೋಡಿದ್ದೀನಿ. ಇವರಿಬ್ಬರ ಆಯ್ಕೆ ಆಗಿರ್ಬೋದು, ಹೊಸ ಕಲಾವಿದರ ಹೊಸ ಪರಿಚಯದ ಕಲಾವಿದರಾಗಿರ್ಬೋದು, ಒಂದು ಹೊಸ ಮುಖಗಳನ್ನು ಆ ಪಾತ್ರ ಕೇಳುತ್ತೆ ಕೂಡ. ಯಾವುದೇ ಒಂದು ಇಮೇಜ್ ಇಲ್ಲದೇ ಇರುವಂತಹ ಒಂದು ನಾಯಕ ನಟಿ ಹಾಗೂ ನಾಯಕನ ಆ ಪಾತ್ರ ಕೇಳುತ್ತೆ ಅಂತ ನನಗೆ ಅನ್ನಿಸ್ತು. ಅವರ ಆಯ್ಕೆ ಕೂಡ ಹಾಗೆ ಸರಿಯಾಗಿದೆ. ಉತ್ತರ ಕರ್ನಾಟಕದಿಂದ ಬಂದಿರುವಂತಹ ಒಬ್ಬ ನಿರ್ಮಾಪಕರು, ಅವರಿಗೆ ಅವರಿಬ್ಬರು ಕೂಡ ಅಣ್ಣ ತಮ್ಮಂದಿರು, ಅವರಿಗೆ ಈ ಸಿನಿಮಾ ಮೇಲಿರುವಂತಹ ಪ್ರೀತಿ ಅಂದ್ರೆ ಕರ್ನಾಟಕದಲ್ಲಿ ಇದ್ದು ಮಹಾರಾಷ್ಟ್ರದಲ್ಲಿ ಹೋಗಿ ಅವರೊಬ್ಬ ಉದ್ಯಮಿಯಾಗಿ ಬೆಳೆದಿದ್ರು ಕೂಡ ಕರ್ನಾಟಕದ ಮೇಲಿರುವಂತಹ ಪ್ರೀತಿ, ನಮ್ಮ ಕನ್ನಡದ ಮೇಲಿರುವಂತಹ ಪ್ರೀತಿ, ಇಲ್ಲಿರುವಂತಹ ಚಿತ್ರಗಳು ಅಥವಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನುವಂತಹ ಅವ್ರ ತುಡಿತ, ಇವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನ್ಗೆ ಅನ್ನಿಸ್ತು. ಸ್ಕ್ರಿಪ್ಟ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಹುಶಃ ಇಲ್ಲಿ ಹೇಳುವಲ್ಲಿ ಸ್ವಲ್ಪ ಹೊಸದಲ್ವೇ ಗಾಬರಿ ಆಗಿದ್ರು ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಸ್ಕ್ರಿಪ್ಟ್ ಅಲ್ಲಿ ಅವರ ನರೇಷನ್ ಅಲ್ಲಾಗ್ಲಿ ಪಾತ್ರಗಳ ಜೋಡಣೆ ಆಗಿರ್ಲಿ ತುಂಬಾ ಮೆಚುರಿಟಿ ಇದೆ ಅಂತ ನನ್ಗೆ ಅನಿಸ್ತು. ಅದು ತೆರೆ ಮೇಲೆ ಕೂಡ ನಿಜ ಆಗ್ಲಿ ಅನ್ನೋದು ನನ್ನ ಆಶಯ. ಜೊತೆಗೆ ಇವ್ರಗಳ ಜೊತೆ ಎಲ್ಲ ಮತ್ತೆ ಮತ್ತೆ ರವಿಶಂಕರ್ ಜೊತೆಯಲ್ಲಿ, ಪ್ರಮೋದ್ ಸರ್ ಜೊತೆಯಲ್ಲಿ, ಹೊಸ ಮುಖಗಳ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಉತ್ಸಾಹಗಳಾಗಿದ್ದೇನೆ. ಒಳ್ಳೇದಾಗ್ಲಿ ನಮ್ಮ ನಿರ್ದೇಶಕರಿಗೆ, ಅವರ ಕಲ್ಪನೆಯಂತೆ ಸಿನಿಮಾ ಮೂಡಿ ಬರಲಿ. ನಿಮ್ಮೆಲ್ಲರ ಸಹಕಾರ ಕೂಡ ಈ ಸಿನಿಮಾಗೆ. ಅದೇ ನನಗೆ ಹೇಳಕ್ಕೆ ಅವಕಾಶ ಕೊಟ್ಟಿರೋದಿಷ್ಟೇ. ಮೇಡಮ್, ಈಗ ಒಂದ್ ಕಡೆ ತಾಯಿ ಪಾತ್ರ, ಇನ್ನೊಂದ್ ಕಡೆ ಡಾಕ್ಟರ್ ಪಾತ್ರ, ಯಾವ್ದರ ಮಹತ್ವದ ಮೇಲೆ ಸಿನಿಮಾ ಸಾಗುತ್ತೆ ನಿಮ್ಮ ಕ್ಯಾರೆಕ್ಟರ್? ಅವರ ನಿರೂಪಣೆ ಮೇಲೆ ನನ್ನ ಪಾತ್ರ ನಿಂತಿದೆ. ಗೊತ್ತಿಲ್ಲ. ಹ್ಞೂ.